रोहिणी सिंधूरी विरुद्ध मत्ते डी रूपा अवरु किडिकारिदारे फेसबुक पोस्ट मूलक रोहिणी सिंधूरी रूपा अवरु सवाल हाकिदारे ईगागले सुमारु 19 अंशगळन्नु उल्लेख माडुव मूलक इदेल्लदक्कू कूड ಪ್ರಶ್ನೆಯನ್ನ ಮಾಡಿ ಅನ್ನುವಂತ ರೀತಿಯಲ್ಲಿ ಫೇಸ್ಬುಕ್ ನಲ್ಲಿ ಅವರು ಪೋಸ್ಟ್ ಮಾಡಿದ್ರು. ಈಗ ಮತ್ತೆ ಕಿಡಿಕಾರಿದ್ದಾರೆ ಅವರಿಗೆ ಮೀಡಿಯಾದವರ ಸವಾಲು ಎದುರಿಸಲು ಧೈರ್ಯ ಇಲ್ವಾ? ರೋಹಿಣಿ ಪತಿ ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಏನು ಅರ್ಥ? ಅವರ ಪತಿ ಹೇಳ್ತಾರೆ ಫೋನ್ ಹ್ಯಾಕ್ ಮಾಡಿದ್ದಾರೆ ಅಂತ. ಇದು ನಂಬುವ ಮಾತೇ? ಏನೋ ಹೇಳಬೇಕು ಹೇಳ್ತಾರಷ್ಟೇ. ಫೇಸ್ಬುಕ್ ಪೋಸ್ಟ್ ಮೂಲಕ ರೋಹಿಣಿ ವಿರುದ್ಧ ಡಿ ರೂಪಾ ಅವರು ಮತ್ತೆ ಕಿಡಿಕಾರಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹಿಣಿ ಸಿಂಧೂರಿ ಅವರ ಪತಿ ಏನಿದ್ದಾರೆ ಅವರು ಪ್ರೆಸ್ ಮೀಟ್ ಅನ್ನು ಕರೀತೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಅದಕ್ಕೆ ಸಿಂಧೂರಿ ಅವರ ಪತಿಯ ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಏನರ್ಥ? ರೋಹಿಣಿ ಸಿಂಧೂರಿಗೆ ಮೀಡಿಯಾದವರು ಸವಾಲ್ ಎದುರಿಸುವಂತ ಧೈರ್ಯ ಇಲ್ವಾ? ಉತ್ತರಗಳಿಲ್ವಾ? ಅವರ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪತಿ ಹೇಳೋದು ಫೋನ್ ಹ್ಯಾಕ್ ಮಾಡಲಾಗಿದೆ ಅಂತ, ಇದು ನಂಬುವ ಮಾತೋ? ಏನು ಹೇಳಬೇಕು, ಪಾಪ ಮಾನ ಹರಾಜು ಆಗಿದೆ ಅನ್ನುವಂಥ ರೀತಿಯಲ್ಲಿ ಈಗ ಮತ್ತೆ ಡಿ ರೂಪಾ ಅವರು ಫೇಸ್ಬುಕ್ ಪೋಸ್ಟನ್ನು ಮಾಡುವ ಮೂಲಕ ಮತ್ತೆ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಏನು ಸವಾಲೆಸ್ತಿದ್ದಾರೆ, ಕಿಡಿಕಾರಿದ್ದಾರೆ. ಏನು ಹೇಳಬೇಕು, ಪಾಪ ಮಾನ ಹರಾಜು ಆಗಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಥ್, ಗಮನಿಸ್ತಾ ಇದ್ದೀವಿ ಇಬ್ಬರು ಮಹಿಳಾ ಅಧಿಕಾರಿಗಳ ಈ ವಾರ್ ಏನಿದೆ ಅದು ಮುಂದುವರಿತಾನೆ ಇದೆ. ಸದ್ಯಕ್ಕಂತೂ ಇಲ್ಲಿಗೆ ಫುಲ್ ಸ್ಟಾಪ್ ನೀಡುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅರಗ ಜ್ಞಾನೇಂದ್ರ ಅವರು ಕೂಡ ಒಂದು ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಾರೆ. ಅಧಿಕಾರಿಗಳು ಅಥವಾ ಸಚಿವರು ಈಗ ಮಧ್ಯಪ್ರವೇಶವನ್ನು ಮಾಡಿರೋದ್ರಿಂದ ಮಂತ್ರಿಗಳು ಇದು ಇಲ್ಲಿಗೆ ಸ್ಟಾಪ್ ಆಗ್ಬೋದಾ ಹೇಗೆ? ಖಂಡಿತ ಲೀನಾಶ್ರೀ, ಈಗಾಗಲೇ ಏನು ರೋಹಿಣಿ ಸಿಂಧೂರಿ ಹಾಗೂ ಡಿ ರೂಪಾ ಅವರ ಏನು ಒಂದು ವಾಕ್ ಸಮರ ಅಥವಾ ಟ್ವಿಟರ್ ಸಮರ ಏನಿದೆಯೋ ಆ ಒಂದು ಸಮರ ಈಗ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ. ಯಾಕೆಂತಂದರೆ ಈಗಾಗಲೇ ಏನು ಈಗಷ್ಟೇ ಕೆಲವೇ ಕ್ಷಣಗಳಲ್ಲಿ ರೋಹಿಣಿ ಸಿಂಧೂರಿ ಅವರ ಪತಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದರು. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಡಿ ರೂಪಾ ಅವರ ಮೇಲೆ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದರು. ಅಂದರೆ ಅವರ ಮೇಲೆ ಏನು ಒಂದು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೊಡ್ತೀವಿ, ಜೊತೆಗೆ ಅವರ ಮೇಲೆ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿದರು. ಆ ಒಂದು ಮಾತು ಹೇಳಿದ ಕೆಲವೇ ಕ್ಷಣಗಳಲ್ಲಿ ರೂಪಾ ಅವರು ಈಗ ಒಂದು ಟ್ವೀಟ್ ಕೂಡ ಮಾಡಿದರೆ ಮಾನ ಹರಾಜಾಗಿದೆ ಅಂತಂತೇಳಿ ಈ ರೀತಿಯಾದಂಥ ಒಂದು ಟ್ವೀಟನ್ನು ಕೂಡ ಮಾಡಿದರೆ, ಜೊತೆಗೆ ಮಾಧ್ಯಮಗಳು ಕೇಳುವಂತಹ ಪ್ರಶ್ನೆಗಳನ್ನು ಅವರಿಗೆ ಎದುರಿಸುವಂತಹ ಒಂದು ತಾಕತ್ತಿಲ್ಲ, ಅವರಿಗೆ ಧೈರ್ಯ ಇಲ್ಲ ಅಂತೇಳಿ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ತಮ್ಮ ಒಂದು ಅಕೌಂಟಲ್ಲಿ ಈಗ ಒಂದು ಏನು ಡಿ ರೂಪಾ ಅವರು ಕೂಡ ಹಾಕೊಂಡಿರೋದು. ಆದರೆ ಎಲ್ಲ ಒಂದು ಕಡೆ ಇವರ ಇಬ್ಬರ ಒಂದು ಕಿತ್ತಾಟವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಒಂದು ಹಾಸ್ಯಾಸ್ಪದ ಅಂತ ಹೇಳ್ಬೋದು. ಯಾಕೆಂತಂದರೆ ಕೇವಲ IPS ಮತ್ತು IAS ಅಧಿಕಾರಿಗಳು ಸಾರ್ವಜನಿಕರಿಗೆ ಒಂದಷ್ಟು ಸಲಹೆ ಅಥವಾ ಒಂದಷ್ಟು ಕೆಲಸಗಳನ್ನು ಅಥವಾ ಕೆಲಸಗಳ ಮೂಲಕ ಅವರನ್ನು ಗಮನ ಸೆಳೆಯುವಂತಹ ಅಧಿಕಾರಿಗಳು ಇವತ್ತು ಎಲ್ಲೋ ಒಂದು ಕಡೆ ತಮ್ಮ ತಮ್ಮ ಖಾಸಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಮ್ಮ ತಮ್ಮ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹಾದಿರಂಪ ಬೀದಿರಂಪ ಮಾಡಿಕೊಂಡು ಸರ್ಕಾರದ ಅಂದರೆ ಸರ್ಕಾರದ ಗಮನಕ್ಕೆ ಬರುವಂತೆ ಮಾಡಿಕೊಳ್ತಾ ಇರೋದು ನಿಜಕ್ಕೂ ಹಾಸ್ಯಾಸ್ಪದ ಅಂತ ಹೇಳ್ಬೋದು. ಈಗಾಗಲೇ ಏನು DG ಅವರು ಅಥವಾ ಏನು ಗೃಹ ಸಚಿವರು ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರುವಂಥದ್ದು, ಅಂದರೆ ಗೃಹ ಸಚಿವ ಅರಗ ಜ್ಞಾನರವರು ಇವರ ಇಬ್ಬರ ಕಿತ್ತಾಟದಿಂದ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಕೂಡ ಉಂಟಾಗ್ತಿದೆ. ಸೊ ಹಾಗಾಗಿ ಇವರಿಬ್ಬರಿಗೂ ಕೂಡ ಒಂದು ಬುದ್ಧಿವಾದ ಹೇಳುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ, ಜೊತೆಗೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ಅನ್ನು ಕೂಡ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಅಂತೇಳಿ ಅರಗ ಜ್ಞಾನರು ಕೂಡ ಹೇಳಿರುವಂಥದ್ದು. ಆದರೆ ಇವರ ಇಬ್ಬರ ಕಿತ್ತಾಟ ಏನಿದೆಯೋ ನಿಜಕ್ಕೂ ಹೇಳಬೇಕು ಅಂತಂದರೆ ಇಡೀ ಸರ್ಕಾರದ ಇಲಾಖೆಯಲ್ಲಿ ಸಾಕಷ್ಟು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು, ಅಥವಾ ಪೊಲೀಸ್ ಇಲಾಖೆಯಲ್ಲಿ ಡಿ ರೂಪಾ ಅವರಿಗಿರುವಂತಹ ಇಮೇಜ್ ಆಗಿರ್ಬೋದು ಅಥವಾ ರೋಹಿಣಿ ಸಿಂಧೂರಿ ಅವರಿಗೆ ಇರುವಂತಹ ಇಮೇಜ್ ಆಗಿರ್ಬೋದು, ಅವರ ಇಬ್ಬರ ಇಮೇಜನ್ನು ಅವರೇ ಹಾಳು ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಈಗ ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬಂದಿರುವಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಪ್ರಕರಣ ಏನಿದೆಯೋ ಈ ಒಂದು ಪ್ರಕರಣ ಯಾವ ರೀತಿ ಅಂತ್ಯವನ್ನು ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಇವರ ಇಬ್ಬರ ಟ್ವೀಟ್ಗಳು ಅಥವಾ ಇವರಿಬ್ಬರ ಸಮರಗಳನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಇವರ ಈ ಒಂದು ಸಮರ ಏನಿದೆಯೋ ಈ ಒಂದು ಸಮರ ಇಲ್ಲಿಗೆ ಅಂತ್ಯ ಕಾಣಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ತರುವಂತಹ ಒಂದು ಕೆಲಸ ಒಂದು ಪ್ರಕರಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ.
ಲೀನಶ್ರೀ ಅಶ್ವತಿ ಈಗಾಗಲೇ ಗಮನಿಸಬಹುದು ಸದ್ಯಕ್ಕೆ ನೀವು ಹೇಳಿದ ಪ್ರಕಾರ ಇದು ಇಲ್ಲಿಗೆ ಸ್ಟಾಪ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆದರೆ ಈಗ ಸ್ವತಃ ಸರ್ಕಾರವೇ ಮಧ್ಯಪ್ರವೇಶವನ್ನ ಮಾಡಲೇಬೇಕಾಗಿದೆ ಎಲ್ಲರಿಗೂ ಕೂಡ ಮಾದರಿ ಆಗಬೇಕಾಗಿದಂತ ಈ ಮಹಿಳಾ ಅಧಿಕಾರಿಗಳು ಈ ರೀತಿ ಕಿತ್ತಾಡ್ತಾ ಇದ್ದಾರೆ ಅದು ಕೂಡ ಪೋಸ್ಟ್ ಅನ್ನು ಮಾಡೋ ಮೂಲಕ ಈಗಾಗಲೇ ಅರಗ ಜ್ಞಾನೇಂದ್ರ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಆದರೆ ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂತ ಪ್ರಶ್ನೆಯೂ ಇಲ್ಲಿ ಕಾಡುತ್ತೆ ಅಶ್ವತ್ ಖಂಡಿತ ರೂಪ ಖಂಡಿತ ಲೀನಶ್ರೀ ಯಾಕೆಂತಂದ್ರೆ ಈಗಾಗಲೇ ಏನು ಈ ಅಂದ್ರೆ ಈ ಪ್ರಕರಣವನ್ನ ಸರ್ಕಾರ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಯಾಕೆಂತಂದ್ರೆ ಈಗಾಗಲೇ ಏನು ಸ್ವತಃ ಅರಗ ಜ್ಞಾನೇಂದ್ರರವರೇ ಏನು ಒಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡುವ ಮೂಲಕ ಇವರ ಇಬ್ಬರ ಕಿತ್ತಾಟ ಏನಿದೆಯೋ ಇವರ ಇಬ್ಬರ ಕಿತ್ತಾಟ ಸಾಕಷ್ಟು ಮುಜುಗರಕ್ಕೆ ಎಡೆ ಮಾಡಿ ಕೊಟ್ಟಿರುವಂತ ಒಂದು ಪ್ರಕರಣ ಸೋ ಹಾಗಾಗಿ ಈ ಒಂದು ಪ್ರಕರಣವನ್ನ ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಈಗಾಗಲೇ ಅರಗ ಜ್ಞಾನರು ಕೂಡ ಹೇಳಿರುವಂತದ್ದು ಅಂದ್ರೆ ಇಲ್ಲಿ ಅವರು ಅಂದ್ರೆ ಇವರ ಇಬ್ಬರ ಒಂದು ಹೇಳಿಕೆಗಳು ಮತ್ತೆ ಇವರಿಬ್ಬರು ಕೊಡುವಂತ ಸ್ಟೇಟ್ಮೆಂಟ್ಗಳು ಮತ್ತೆ ಇವರ ಇಬ್ಬರು ಹಾಕಿರುವಂತ ಪೋಸ್ಟ್ಗಳು ಏನಿದೆ ಆ ಎಲ್ಲವನ್ನು ಕೂಡ ಅಂದ್ರೆ ಆ ಎಲ್ಲಾ ಮಾಹಿತಿಗಳನ್ನು ಕ್ರೋಡೀಕರಿಸಿಕೊಂಡು ಅದನ್ನ ಏನು ಚೀಫ್ ಸೆಕ್ರೆಟರಿ ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಒಂದು ಗಮನಕ್ಕೆ ತರುವಂತ ಒಂದು ಕೆಲಸವನ್ನು ಕೂಡ ಮಾಡುತ್ತಾರೆ ಅದಾದ ನಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಇವರಿಗೆ ಒಂದು ವಾರ್ನ್ ಮಾಡಬಹುದು ಅಥವಾ ಇವರನ್ನ ಏನು ಒಂದಷ್ಟು ಅಂದ್ರೆ ಸಸ್ಪೆಂಡ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಬಹುದು ಅಥವಾ ಇವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ಜರುಗಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಬಹುದು ಸೋ ಹಾಗಾಗಿ ಎಲ್ಲ ಒಂದ ಕಡೆ ಚುನಾವಣೆ ಇರುವಂತ ದೃಷ್ಟಿಯಲ್ಲಿ ಅಂದ್ರೆ ಚುನಾವಣೆ ಏನೇನು ಕೇವಲ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಚುನಾವಣೆ ಇರೋದ್ರಿಂದ ಸೋ ಆ ಒಂದು ಚುನಾವಣೆ ಇರುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಅಂದ್ರೆ ಐಪಿಎಸ್ ಮತ್ತೆ ಐಎಎಸ್ ಅಧಿಕಾರಿಗಳು ಈ ರೀತಿಯಾಗಿ ಕಿತ್ತಾಟ ಮಾಡ್ಕೊಂಡಿದ್ರೆ ಎಲ್ಲ ಒಂದ ಕಡೆ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ತರುವಂತ ಒಂದು ವಿಚಾರ ಸೋ ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾರೇ ಇದ್ದರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ಜರುಗಿಸಲೇಬೇಕಾಗುತ್ತೆ ಸೋ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕಾಗುತ್ತೆ ಸೋ ಹಾಗಾಗಿ ಮುಂದೆ ಇವರ ಇಬ್ಬರ ಪ್ರಕರಣವನ್ನ ಯಾವ ರೀತಿ ಅಂದ್ರೆ ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಸರ್ಕಾರ ಅಂತ ಕೂಡ ಕಾದು ನೋಡಬೇಕಾಗಿದೆ ಸೋ ಹಾಗಾಗಿ ಇವತ್ತು ಸಂಜೆ ಒಳಗೆ ಏನಾದರೂ ಇವರು ಇಬ್ಬರನ್ನ ಅಥವಾ ಕೂರಿಸಿ ಅಥವಾ ಅವರನ್ನ ಏನೋ ಒಂದು ಬುದ್ಧಿವಾದ ಹೇಳುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡುತ್ತಾ ಅಥವಾ ಇವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ ಅಲ್ಲಿ ಥ್ಯಾಂಕ್ ಯು ಅಶ್ವತ್ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ